ಬಗ್ಗಡಗೊಳಿಸಿ ಹೀನಾಯವಾದ ರೀತಿಯಲ್ಲಿ ಮತಾಂತರ ಮಾಡಿರೋದು. ಸೊ ಇವತ್ತು ಮತಾಂತರಿತರಾದಂಥವ್ರು ಯಾರಿದ್ದಾರೋ, ಬೇರೆ ಬೇರೆ ಮತಗಳನ್ನು, ವಿದೇಶೀಯ ಮತಗಳನ್ನು ಅನುಸರಿಸೋರು ಮೂಲತಃ ಇಲ್ಲಿನವರೇ. ಅವ್ರು ಡಿ ಎನ್ ಎ ಟೆಸ್ಟ್ ಮಾಡಿ ನೋಡಿ, ಅದೇನು ಯುರೋಪಿಯನ್ ಡಿ ಎನ್ ಎ ತೋರಿಸಲ್ಲ, ಅದೇನು ಅರೇಬಿಯನ್ ಡಿ ಎನ್ ಎ ತೋರಿಸಲ್ಲ, ಅಮೇರಿಕನ್ ಡಿ ಎನ್ ಎ ತೋರಿಸೋದಿಲ್ಲ. ಅದು ಅದು ಭಾರತದ ಡಿ ಎನ್ ಎನ ತೋರಿಸುತ್ತೆ. ಅದು ಇಲ್ಲಿನವರೇ. ಅವರು ಏನೋ ಹೆದರಿ ಬೆದರಿ ಅಥವಾ ಸೋತು ಹಾಗಾದರು, ಅನಿವಾರ್ಯತೆಯಿಂದ ಹಾಗಾದರು. ಆದರೆ ನಾವು ಮೂಲ ಯಾವುದು, ನಮ್ಮ ತಂದೆ ತಾಯಿಯಾರು, ನಮ್ಮ ಮೂಲ ಇದೆ ತಾನೆ. ಸೊ ದೇಶ ಮೊದಲು ಅನ್ನೋ ಭಾವನೆ ಬರಬೇಕು. ಬಟ್ ಅನ್ಯಾಯವಾಗಿ ಆಚೆಯಿಂದ ರಿಮೋಟ್ ಕಂಟ್ರೋಲಿಂಗ್ ನಡೆದು ದೇಶ ಅಲ್ಲ, ನನ್ನ ಮತವೇ ದೊಡ್ಡದು ಅಂತ ಈ ಒಂದು ಭ್ರಾಂತಿ ಇರೋದ್ರಿಂದ ಈ ದೇಶದಲ್ಲಿ ನಾವು ಹುಟ್ಟಿ ಬೆಳೆದ ನಮ್ಮದೇ ದೇಶದ ನಮ್ಮದೇ ನಾಯಕನ ನಮ್ಮದೇ ರಾಮನ ನಮ್ಮದೇ ದೇವಸ್ಥಾನದ ನಿರ್ಮಾಣಕ್ಕೆ ನಾವೇ ಕಂಟಕರಾಗಬೇಕು ಅನ್ನೋ ಥರ ಇಂಥವ್ರಿಗೆ ಬೋಧನೆ ಆಗ್ತಾ ಇದೆ. ಸೊ ಈ ಬೋಧನೆ ಇದೆಯಲ್ಲ, ಕುಮಂತ್ರಣ, ಇದು ನಿಲ್ಲಬೇಕು. ಇದಕ್ಕೆ ನಿಯಂತ್ರಣ ಆಗಬೇಕು ಎಲ್ಲೋ ಒಂದು ಕಡೆ. ಅದಕ್ಕೆ ಫಂಡಿಂಗ್ ಇದೆ, ಟ್ರೈನಿಂಗ್ ಇದೆ. ಸೊ ನಿಜವಾಗಿಯೂ ದೇಶ ಧರ್ಮಗಳ ಬಗ್ಗೆ ಗೌರವ ಇರುವಂಥವರನ್ನು ಕೂಡ ಅವರ ಒಂದು ಮತಪಂಥಗಳ ನಾಯಕರು ಬಿಡೋದಿಲ್ಲ. ಎಲ್ಲಿ ಇವರು ರಾಷ್ಟ್ರವಾದಿಗಳಾಗ್ತಾರೋ ನಿನಗೇನು ಚೆನ್ನಾಗಿ ಅರ್ಥ ಆಗತ್ತದು. ಇದು ಮನುಷ್ಯನ ಒಂದು ಕಪಟತನದಿಂದ ಇದೆಲ್ಲ ಆಗ್ತಾ ಇದೆ. ಆದರೆ ನಿಜಕ್ಕೂ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕಾದಂಥದ್ದು. ಇದು ಯಾವ ನಮ್ಮ ಪ್ರೈಡ್ ನಮ್ಮ ಅಭಿಮಾನಕ್ಕೆ ಆಕ್ರಮಣಕಾರರು ಧಕ್ಕೆ ತಂದರೋ ಅದರ ಮತ್ತೆ ನಾವು ಪುನರುಜ್ಜೀವನಗೊಳಿಸೋಕ್ಕೆ ಶತಮಾನಗಳಿಂದ ಕಷ್ಟಪಡ್ತಿದ್ದೆವು, ಆ ಐತಿಹಾಸಿಕ ಕ್ಷಣಕ್ಕೆ ಎಲ್ಲರೂ ಸೇರಬೇಕು. ತುಂಬ ಜನ ಜೈನರು, ತುಂಬ ಜನ ಬೌದ್ಧರು, ಸಿಖ್ಖರು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಇದಕ್ಕೆ ದಾನ ಕೊಟ್ಟಿದ್ದಾರೆ. ಅದೆಲ್ಲ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ವೆಲ್ ಡಾಕ್ಯುಮೆಂಟೆಡ್. ಮತ್ತು ಇವಾಗ ಅಲ್ಲಿ ಲಂಗರ್ ಹಾಕೋದಕ್ಕೆ ಒಬ್ಬರು ನಮ್ಮ ಸಿಖ್ಖ ಪ್ರಮುಖರಿಗೆ ಅವಕಾಶ ಸಿಕ್ಕಿದೆ. ಏಕೆಂದರೆ ಅವರ ಪೂರ್ವಜರು ಅದು ಮಾಡ್ತಾ ಇದ್ರು, ಅಲ್ಲಿ ತುಂಬ ಯೋಗದಾನ ಕೊಟ್ಟಿದ್ದಾರೆ ಆ ಅಯೋಧ್ಯೆ ಹೋರಾಟದಲ್ಲಿ. ಇಂಥವ್ರು ತುಂಬ ಜನ ಇದ್ದಾರೆ. ಸೊ ನೀವು, ನಾನೇ 3 ದಿನ ಇದ್ದೆ ಇದರಲ್ಲಿ, ಅಮೃತಸರಲ್ಲಿ. ಹಗಲಿರುಳು ರಾಮನಾಮ ಹೇಳ್ತಾರೆ, 4 ಕ್ಕರಷ್ಟು ರಾಮ ಭಜನೆಗಳನ್ನು ಬರ್ತಿದ್ದಾರೆ. ಸಿಖ್ಖರು ಬೇರೆ ಅಲ್ವೇ ಅಲ್ಲ, ನಾವೆಲ್ಲ ಒಂದೇ ಒಂದು ಮೂಲದವರು. ಈ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಎಲ್ಲ ಹಿಂದೂ ಧರ್ಮವನ್ನು ವಿಭಜಿಸೋದಕ್ಕಾಗಿ ಎಲ್ಲ ಬೇರೆ 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 ಅಂತ ಮಾಡಿಟ್ರು. ಮೂಲಕ್ಕೆ ಹೋದರೆ ನಾವೆಲ್ಲ ಒಂದೇ. ಹಾಗಾಗಿ ಆ ಥರ ತುಂಬ ಜನ ಕೊಟ್ಟಿದ್ದಾರೆ, ಉದಾರ ಮನಸ್ಸಿರೋರು, ಓಪನ್ ಮೈಂಡೆಡ್ ಆಗಿರೋರು. ನಾನು ಈ ದೇಶದವನು, ಸೊ ರಾಮ ಈ ದೇಶದ ನಾಯಕ, ಈ ದೇಶದ ಸತ್ಯ ಧರ್ಮಗಳ ಆದರ್ಶ ನಾಯಕ. ರಾಮರಾಜ್ಯ ಅಂದರೆ ಬರೀ ಹಿಂದೂಗಳ ರಾಜ್ಯ ಅಲ್ಲ, ರಾಮರಾಜ್ಯದ ವರ್ಣನೆ ನೋಡಬೇಕು ವಾಲ್ಮೀಕಿ ರಾಮಾಯಣದಲ್ಲಿ. ರಾಮರಾಜ್ಯದಲ್ಲಿ ಚೋರರ ಅಂದರೆ ಕಳ್ಳರ ಕಂಟಕ ಇರೋದಿಲ್ಲ, ಭ್ರಷ್ಟಾಚಾರ ಇರೋದಿಲ್ಲ, ಸಕಾಲದಲ್ಲಿ ಮಳೆ ಬೆಳೆ ಆಗತ್ತೆ, ಎಲ್ಲರೂ ರಾಮನ ಭೀತಿಯಿಂದ ಅವರ ಧರ್ಮಕರ್ಮಗಳನ್ನು ಮಾಡ್ತಾರೆ. ರಾಜ ಸರಿಯಾಗಿದ್ದರೆ ಪ್ರಜೆಗಳು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ, ಯಥಾ ರಾಜ ತಥಾ ಪ್ರಜಾ. ಹಾಗೆ ಅವನು ಅಷ್ಟು ಶಿಸ್ತಿನಿಂದ ಆಳ್ತಾ ಇದ್ದ, ಯಾರಿಗೂ ಅನ್ಯಾಯ ಆಗ್ತಿರಲಿಲ್ಲ, ಎಲ್ಲೂ ಅಕಾಲ ಮರಣ ಆಗ್ತಿರ್ಲಿಲ್ಲ, ಯಾವ ಸ್ತ್ರೀಯ ಮಾನಭಂಗ ಆಗ್ತಿರ್ಲಿಲ್ಲ, ಎಲ್ಲೂ ಯಾವುದೇ ಒಂದು ಕೃತಕವಾದ ಯಾರೋ ದೋಷದಿಂದ, ವೈದ್ಯರ ದೋಷದಿಂದಲೋ ಇನ್ಯಾವುದೋ ದೋಷದಿಂದಲೋ ಮಕ್ಕಳು ಸಾಯೋದು ಅಂಥದ್ದು ಆಗ್ತಾ ಇರಲಿಲ್ಲ. ಸೊ ಅಂದರೆ ಅಷ್ಟು ಬಿಗಿ, ಇದೆಲ್ಲ ಏನು ಮ್ಯಾಜಿಕ್ಕಿಂದ ಆಗಿದ್ದಲ್ಲ, ರಾಮ ಹಾಗೆ ಆಳದ ಅಂತ ಅರ್ಥ. ಅಷ್ಟು ಬಿಗಿಯಲ್ಲಿ, ಅಷ್ಟು ನಿಯತ್ತಿನಿಂದ, ಅಷ್ಟು ಕಣ್ಣಿಟ್ಟು, ಕಣ್ಣಲ್ಲಿ ಕಣ್ಣಿಟ್ಟು ಅವನು ರಾಜ್ಯವನ್ನು ಆಳ್ತಿದ್ದ ಅಂತ. ಇಂಥ ಒಬ್ಬ ಆದರ್ಶ ರಾಜ ಯಾರಿಗೆ ಬೇಡ? ಮುಸ್ಲಿಮರಿಗೆ ಬೇಡವಾ? ಕ್ರಿಶ್ಚಿಯನ್ರಿಗೆ ಬೇಡವಾ? ಬೌದ್ಧರಿಗೆ ಬೇಡವಾ? ಸಿಖ್ಖರಿಗೆ ಬೇಡವಾ? ಜೈನರಿಗೆ ಬೇಡವಾ? ಪಾರ್ಸಿಗಳಿಗೆ ಬೇಡವಾ? ಎಲ್ಲರಿಗೂ ಬೇಕು ಒಬ್ಬ ಆದರ್ಶ ರಾಜ. ಅವನು ಎಂಥ ಆದರ್ಶ ರಾಜ ಅಂದರೆ, ನಾನು ನನ್ನ ಸುಖ ನನ್ನ ಹೆಂಡತಿ ಅನ್ನೋದನ್ನು ಕೂಡ ಪಕ್ಕಕ್ಕಿಟ್ಟು ಪ್ರಜೆಗಳಿಗಾಗಿ ಅವನು ಕೆಲಸ ಮಾಡ್ದ. ಪ್ರಜೆಗಳು ಅನ್ಯಾಯ ಮಾಡಿದ್ರು ರಾಮನಿಗೆ, ಸೀತಾ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಲೂಸ್ ಟಂಗು, ಈ ನಾಲ್ಗೆ ಏನಾರು ಅಂತ ಇರಬೇಕು, ತಿಂತಾ ಇರಬೇಕು ಅಂತಾರಲ್ಲ, ಈ ಸುಮ್ಮನಿರೋಕ್ಕಾಗಲ್ಲ, ಏನೋ ಕೆಟ್ಟ ಚಾಡಿ ಹುಟ್ಟಿಸಿ ಅದು ಇದು ಮಾತಾಡಿ ಕೊನೆಗೆ ಜನಾಭಿಪ್ರಾಯ ಸೀತೆಯ ವಿರುದ್ಧವಾಗಿದೆ. ಈ ಜನರ ಅಭಿಪ್ರಾಯವನ್ನು ಮನ್ನಿಸ್ಬೇಕು, ಅದು ಸುಳ್ಳೇ ಇರ್ಬೋದು ಬಟ್ ಡಿಸ್ಪ್ರೂವ್ ಮಾಡೋಕ್ಕಾಗ್ತಿಲ್ವಲ್ಲ, ಪ್ರೂಫ್ ಎಲ್ಲಿ? ಸೀತೆಯ ಶೀಲದ ಬಗ್ಗೆ ಅಲ್ಲೊಂದು ಮಂಡಿಸೋದಕ್ಕೆ ಪ್ರೂಫ್ ಎಲ್ಲಿ? ಫಿಸಿಕಲ್ ಪ್ರೂಫ್ ಇಲ್ವಲ್ಲ. ರಾವಣ ಸತ್ತಾಯಿತು, ಅಲ್ಲಿ ಆಕೆ ಕೈಲಿ ಅಗ್ನಿ ಪರೀಕ್ಷೆ ಮಾಡಿ ಒಂದು ಸಲ ಜಗತ್ತಿಗೆ ತೋರಿಸಿದ್ದ ರಾಮ. ಅಷ್ಟಾದರೂ ಈ ಜನ ಮಾತಾಡ್ತಾರೆ, ಏನು ಮಾಡೋದು? ಯಾವ ಜನರಿಗಾಗಿ ಸೀತಾರಾಮರು ತಮ್ಮ ಸರ್ವಸ್ವವನ್ನು ಕೊಟ್ಟರೋ ಅದೇ ಜನರು ಸೀತಾರಾಮರು ಕೊಟ್ಟಿದ್ದೇನು ಬರೀ ದುಃಖವೇ. ಆದರೂ ಈ ಜನರಿಗಾಗಿ ನಾನು ಯಾಕೆ ಮಾಡಬೇಕು ಅಂತ ಅಲ್ಲಿಗಿಂಚಲಿಲ್ಲ ರಾಮ. ನನ್ನ ಕರ್ತವ್ಯ, ನಾನು ಸಿಂಹಾಸನ ಮೇಲೆ ಕೂತಿದ್ದೀನಿ, ನನಗೆ ಅನ್ಯಾಯ ಆಯಿತು ನಿಜ, ನನಗೆ ನನ್ನ ಸೀತೆಯನ್ನು ನನ್ನಿಂದ ದೂರ ಮಾಡಿದ್ರು ನಿಜ, ರಾಜಧರ್ಮವನ್ನು ಅವನು ಬದಲಾಯಿಸ್ಬಿಡ್ಬೋದಾಗಿತ್ತಲ್ಲ,
ಅಲ್ವಾ? ಸೀತೆನ ತನ್ನೊಂದಿಗೆ ಇಟ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದಾಯಿತು. ತಾನು ಕಾಡಿಗೆ ಬರ್ತೀನಿ ಬಾ ನಡಿ ಸೀತೆ ಹೊಟ್ಟೋಗೋಣ ಬೇಡವೇ ಬೇಡ ಅಯೋಧ್ಯೆ ಅನ್ಬೋದಾಗಿತ್ತು. ಆದರೆ ತಾನು ಒಂದು ಸಲ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಸಿಂಹಾಸನವೇರಿದ ತಕ್ಷಣ ಅಲ್ಲಿ ಕೂತಾಗ ಏನು ಮಾಡಬೇಕೋ ಅದನ್ನು 100% ಮಾಡ್ದ. ಅದು ಮಾಡಬೇಕಾದ್ರೆ ತನ್ನ ವೈಯಕ್ತಿಕವಾಗಿ ತನಗೆ ಎಷ್ಟೇ ನೋವಾದರೂ ಎಷ್ಟೇ ಅನ್ಯಾಯವಾದರೂ ಆ ಸೀತಾರಾಮರಿಬ್ಬರ ಒಂದು ದಾಂಪತ್ಯ ಇಂಥದ್ದು, ಇಲ್ಲಿ ರಾಮ ಒಬ್ಬನೇ ಅಲ್ಲ, ರಾಮ ರಾಜ್ಯಕ್ಕೆ ಕಾರಣಳು ಸೀತೆ. ಸೀತೆಯ ತ್ಯಾಗ ತುಂಬ ದೊಡ್ಡದು, ಅವಳು ಮಹಾರಾಣಿ. ಅವಳು ಅವಳೇನು ಸಾಮಾನ್ಯ ಶೋಷಿತೆ ಸ್ತ್ರೀ ಇದೆಲ್ಲ ಹಂಗಲ್ಲ, ಅವಳು ಮಹಾರಾಣಿ. ಅವಳಿಗೆ ರಾಜಧರ್ಮ ಗೊತ್ತಿತ್ತು, ರಾಜರೀತಿ ಗೊತ್ತಿತ್ತು, ಅವಳಿಗೆ ಗೊತ್ತಿತ್ತು, ಮತ್ತು ತನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತಲೂ ಗೊತ್ತಿತ್ತು. ಈ ರಾಮಾಯಣದ ಪ್ರಕಾರ ಅಗಸ ಅಲ್ಲ, ಅಗಸನ ಕತೆ ಬರಲ್ಲ. ಮೂಲೆ ಮೂಲೆಯಲ್ಲಿ, ಅಂಗಡಿ ಅಂಗಡಿಯಲ್ಲಿ, ಬೀದಿ ಬೀದಿಗಳಲ್ಲಿ, ಅರಮನೆ ಒಳಗೆ ಹೊರಗೆ ಎಲ್ಲ ಕಡೆ ಸೀತೆ ಬಗ್ಗೆ ಗುಸುಗುಸು ನಡೀತಿತ್ತು. ಈ ಪರಿಸರದಲ್ಲಿ ಒಬ್ಬ ಸ್ವಾಭಿಮಾನಿನ ಇರೋಕ್ಕಾಗತ್ತಾ? ಬೇಡ, ಆಶ್ರಮದಲ್ಲಿ ಸಂತೋಷವಾಗಿರ್ತೀವಿ, ಹೋಗ್ತಾಳೆ ಅವಳು. ಅದು ವ್ಯವಸ್ಥಿತವಾಗಿ ರಾಮ ಸೀತೆಯರು ಒಂಥರ ಪ್ಲ್ಯಾಂಡ್, ಅದು ಅದು ಎಕ್ಸ್ಪ್ಲಿಸಿಟಾಗಿ ಹೇಳಿಲ್ಲ ಅಷ್ಟೇ, ಬಟ್ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಸೀತೆಗೆ ಮಕ್ಕಳು ಹುಟ್ಟಿದ ಸಂದರ್ಭದಲ್ಲಿ ಲವಣಾಸುರನ ವಧೆಯ ನಿಮಿತ್ತವಾಗಿ ಶತ್ರುಘ್ನಲ್ಲಿ ಹೋಗ್ತಾನೆ, ಚಿಕ್ಕಪ್ಪನ ಸಮ್ಮುಖದಲ್ಲಿ ನಡೆಯುತ್ತೆ ಅವತ್ತು ನಾಮಕರಣ. ರಾಮನಿಗೆ ಎಲ್ಲ ಯಾವ್ಯಾವ ಸಂಸ್ಕಾರಗಳಾಗಬೇಕು ಮಕ್ಕಳಿಗೆ ಗೊತ್ತಿತ್ತು. ಸೀತಾರಾಮರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಜನರ ಬಾಯನ್ನು ಮುಚ್ಚಿಸೋದಕ್ಕಾಗಿ, ರಾಜ ಅಂದರೆ ಹಿಂಗಿರಬೇಕು ಅನ್ನೋ ಆದರ್ಶ ಸ್ಥಾಪನೆಗಾಗಿ ತಮ್ಮ ವೈಯಕ್ತಿಕವಾದ ಜೀವನದ ಆ ಒಂದು ದೊಡ್ಡ ತ್ಯಾಗವನ್ನು ಅವರು ಮಾಡಿದ್ರು. ವಿಯೋಗದಲ್ಲಿ ಜೊತೆಯಲ್ಲಿದ್ದರು ಅನ್ನೋದು ಮರೀಬಾರ್ದು. ರಾಮನಿಂದ ದೂರ ಇದ್ದ ಸೀತೆ ರಾಮನಿಗೆ ಸಪೋರ್ಟ್ ಮಾಡ್ತಾ ಇದ್ಲು, ಅವನ ರಾಜಧರ್ಮಕ್ಕೆ ಪೋಷಣೆ ಕೊಡೋದಕ್ಕಾಗಿ ಅವಳು ದೂರ ಇದ್ದಿದ್ದು. ರಾಮ ಸೀತೆಯನ್ನು ದೂರ ಮಾಡಿದ್ದು ಶಂಕೆಯಿಂದ ಅಲ್ಲ, ರಾಜಧರ್ಮಕ್ಕಾಗಿ. ಪ್ರಜೆಗಳ ಹತ್ರ ನಾನು ವಿಧಿ ಇಲ್ಲ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್ ದಟ್. ಕೃಷ್ಣನ ಕಾಲಕ್ಕೆ ನೋಡಿ ಎಷ್ಟು ವ್ಯತ್ಯಾಸ ಆಯಿತು. ಕೃಷ್ಣನಿಗೆ ಕಾಲಕ್ಕೆ ಅವನು ಕಾನ್ಸ್ಟಿಟ್ಯೂಷನ್ನೇ ಬದಲಾಯಿಸ್ತವನು, ಇದು ಸರಿ ಇಲ್ಲ ಇದು ಅಂತ, ಇಂಥ ಶಾಸನವೇ ಇರಬಾರ್ದು ಅಂತ, ಇಂಥ ಧೃತರಾಷ್ಟ್ರನೇ ಇರಬಾರ್ದು ಅಂತ. ಕೌರವರಲ್ಲಿ ಒಬ್ಬರನ್ನೂ ಉಳಿಸ್ಲಿಲ್ಲ, ಎಲ್ಲರೂ ಮುಗಿಸೋ ಹಾಗೆ ಮಾಡಿದ, ಹೊಸ ನೀರು ಬರಲಿ ಅಂತ. ರಾಮ ಇರುವ ವ್ಯವಸ್ಥೆ ಒಂದು ಸಣ್ಣ ಹಿಕ್ಕಿದೆ, ಇಲ್ಲಿ ಏನು ಪ್ರಾಬ್ಲಮ್ ಇದೆ, ಇದು ರಾಜಧರ್ಮ, ಇದನ್ನು ರಾಜ ಪಾಲಿಸಲೇಬೇಕು, ಪಾಲಿಸಿದ್ರೆ ಮಾತ್ರ ಅವನು ಪ್ರಜೆಗಳಿಗೆ ಹೇಳೋದಕ್ಕೆ ಅವನಿಗೆ ಅಧಿಕಾರ. ಸೊ ಈಗ ನಾನು ಸಿಕ್ಕಾಕ್ಕೊಂಡಿದ್ದೀನಿ, ಸೀತೆ ನಿಷ್ಕಳಂಕೆ ನನಗೆ ಗೊತ್ತು, ಅವಳು ಗೊತ್ತು, ಎಲ್ಲರಿಗೂ ಹೃದಯದಲ್ಲಿ ಗೊತ್ತು, ಆದರೆ ಅದನ್ನು ನಾನು ಪ್ರೂವ್ ಮಾಡೋಕ್ಕಾಗ್ತಿಲ್ಲ, ಇವ್ರು ಬಾಯಿ ಮುಟ್ಸೋಕ್ಕಾಗ್ತಿಲ್ಲ. ಏನು ಹೇಳಿದ್ರು ಆದರೂ ಅಂತ ಶುರು ಮಾಡ್ತಾರೆ ಜನ. ಕೊನೆಗೂ ಸೀತೆ ವಾಪಸ್ ಬರಲಿಲ್ಲ ನೋಡಿ, ಅಲ್ಲಿ ಗೊತ್ತಾಗತ್ತೆ ಸೀತೆಯ ಮೆಚ್ಯೂರಿಟಿ. ಅವಳು ಕೊನೆಯಲ್ಲಿ ರವಕುಶರು ವಾಪಸ್ ಬಂದ ಇನ್ನೊಂದು ಸಲ ಜನರೆಲ್ಲರ ಮುಂದೆ ಪ್ರಮಾಣ ಮಾಡಿಬಿಡು ಹೋಗಲಿ ಅಂತ ರಾಮ ಹೇಳಿದಾಗ ಒಂದು ಒಳ್ಳೆ ಅವಕಾಶ ಅಲ್ವಾ, ಅವಳಿಗೆ ಗೊತ್ತು ಈ ಜನರು ಬಾಯಿ ಹೀಗೆ ಅಂತ. ಎಲ್ಲ ಆಗಿ ಪ್ರಮಾಣವಾಗಿ ಸೀತೆ ಬಂದು ರಾಮನ ಪಕ್ಕ ಕೂತ್ಕೊಳ್ಳು ಅಂತ ಇಟ್ಕೊಳ್ಳಿ. ಇನ್ನು ಯಾರೋ ಒಬ್ಬರು ನಿಮಗೆ ಆದರು 10 ತಿಂಗಳು ರಾವಣನ ಸೆರೆಯಲ್ಲಿದ್ಲು, ನಿಮ್ಗೇನು ಅನಿಸುತ್ತೆ ಅಂತ ಶುರು ಮಾಡ್ತಾರೆ. ಅಲ್ಲಿಂದ ಮತ್ತೆ ಶುರು ಆಗುತ್ತೆ. ತನ್ನ ಚಾರಿತ್ರಕ್ಕೆ ಇನ್ನೂ ಕಳಂಕ ತಪ್ಪೋದಿಲ್ಲ ಅಂತ ಸೀತೆಗೆ ಗೊತ್ತಿತ್ತು. ಈ ಜನರ ಬಾಯಿ ಹಾಗೆ ಲೂಸ್ ಟಾಕ್, ಆಗಲೂ ಅಷ್ಟೇ ಈಗಲೂ ಅಷ್ಟೇ, ಅದನ್ನೆಲ್ಲ ಮುಚ್ಚಿಸೋಕ್ಕಾಗಲ್ಲ. ಆದರೆ ಇದನ್ನೆಲ್ಲ ಕೇಳ್ಕೊಂಡಿದ್ದು ಒಂದು ರಾಮನ ಆದರ್ಶಕ್ಕೆ, ರಘುಕುಲದ ಆದರ್ಶಕ್ಕೆ, ರಾಜಧರ್ಮದ ಆದರ್ಶಕ್ಕೆ ಚ್ಯುತಿ ಬರಬಾರ್ದು ಅಂಥೇಳಿ, ತನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ, ತಾಯಿಯಾಗಿ, ಸತಿಯಾಗಿ, ರಾಣಿಯಾಗಿ ಮತ್ತು ಒಂದು ಕ್ಷತ್ರಿಯ ಕುಲವಧುವಾಗಿ ಅವಳು ತೆಗೆದುಕೊಂಡಂಥ ನಿರ್ಣಯ ಏನಿದೆ, ತನ್ನ ವೈಯಕ್ತಿಕವಾದ ಎಲ್ಲ ಸುಖ ಪ್ರಾಣವನ್ನು ತ್ಯಾಗ ಮಾಡಿದ್ಲು, ಆದರೆ ಆದರ್ಶವನ್ನು ಉಳಿಸಿದ್ಲು. ಇಂಥ ರಾಣಿ ಯಾರಿಗೆ ಬೇಡ, ಇಂಥ ರಾಜ ಯಾರಿಗೆ ಬೇಡ? ನಾವು ಹೀಗೆ ಯೋಚನೆ ಮಾಡಬೇಕು. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವ ಮತದವರಾದರೂ ಆಗಲಿ, ನೀವು ಯಾವ ಜಾತಿ ಮತ ಕುಲ ಯಾರೇ ಆಗಿರಿ, ಯಾವ ದೇಶದವರಾದರೂ ಆಗಲಿ, ಮೂಲ ರಾಮಾಯಣವನ್ನು ಓದಿ. ತುಂಬ ರಾಮಾಯಣಗಳು ಬಂದುಬಿಟ್ಟಿವೆ, ಅದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆ ಮಾಡೋಣ. ಮೂಲ ರಾಮಾಯಣವನ್ನು ಓದಿ, ವಾಲ್ಮೀಕಿ ರಾಮಾಯಣವನ್ನು ಓದಿ, ಅದು ಮೂಲ ಕಥನ, ಮೂಲ ವೃತ್ತಾಂತ. ಅವರು ಅವರ ಸಮಕಾಲೀನರು, ರಾಮ ಸೀತೆಯನ್ನು ಕಂಡಂಥವ್ರು, ಸೀತೆಯನ್ನು ಆಶ್ರಮದಲ್ಲಿ ಆಶ್ರಯ ಕೊಟ್ಟಂಥವ್ರು, ರಾಮನ ಮಕ್ಕಳಿಗೆ ವಿದ್ಯಾಗುರುಗಳಾಗಿದ್ದಂಥವ್ರು, ರಾಮನ ಸಮಕಾಲೀನರು, ಅವರು ಕೊಟ್ಟಂಥ ವೃದ್ಧಾಂತ, ಫಸ್ಟ್ ವಿಟ್ನೆಸ್ ಅವರು. ಅದು ನಮಗೆ ಬಹಳ ಪಥ್ಯ, ಅದು ಬಹಳ ವೇದ್ಯ, ಅದು ಧ್ಯೇಯ. ಯಾರೋ ಒಬ್ಬೊಬ್ಬರು ಒಂದೊಂದು ಆಮೇಲೆ ಬಂದ ಕವಿಗಳು ಏನೇನೋ ಸೇರಿಸ್ಕೊಂಡು ಬರೀತಾರೆ, ಅದು ಕಾವ್ಯಕ್ಕಾಗಿ, ಪೊಯೆಟಿಕ್ ಲೈಸೆನ್ಸ್, ಅದು ಮೂಲ ಕಥೆ ಅಲ್ಲ. ಸೊ ಮೂಲ ರಾಮಾಯಣವನ್ನು ಓದಿ, ರಾಮನ ಮಾತುಗಳನ್ನು ಓದಿ, ಆ ಪ್ರಸಂಗಗಳನ್ನು ನೋಡಿ, ಆ ಸೂಕ್ಷ್ಮಗಳನ್ನು ನೋಡಿ. ಸೀತಾರಾಮರ ಜೀವನ ಇಟ್ ಇಸ್ ನಾಟ್ ಇನ್ ಜಸ್ಟ್ ಸಮ್ ಎಪಿಸೋಡ್ಸ್,
ಅದಕ್ಕೆ ರಾಮಾಯಣ ಅಂತ ಹೆಸರು ಕೊಟ್ಟಿದ್ದಾರೆ. ರಾಮಸ್ಯ ಅಯನಂ ಅಂತ, ಅಯನಂ ಅಂದರೆ ಜರ್ನಿ ಅಂತ. ಕೇವಲ ರಾಮ ಬಂದ, ಹುಟ್ಟದ, ಹಿಂಗಾಯಿತು, ಬೆಳೆದ, ಸೀತೆನ ಮದುವೆ, ಈ ಎಪಿಸೋಡ್ಸಲ್ಲೇ ರಾಮಾಯಣ ಇಲ್ಲ. ಆ ಎಪಿಸೋಡ್ಸ್ ಮಧ್ಯದಲ್ಲಿ ರಾಮನ ಆ ಪಯಣದಲ್ಲಿ ಎಂಥೆಂಥ ಋಷಿಗಳು ಬಂದರು, ಆ ಋಷಿಗಳ ಕಥೆಗಳೇನು. ರಾಮ ಗಂಗಾ ನದಿ ತೀರಕ್ಕೆ ಹೋಗ್ತಾನೆ, ಗಂಗೆಯ ಕಥೆ ಬರುತ್ತೆ. ಇನ್ಯಾವುದೋ ನದಿ ತೀರಕ್ಕೆ ಹೋಗ್ತಾನೆ, ಅದು ಆ ನದಿಯ ಕಥೆ ಬರುತ್ತೆ. ಇನ್ಯಾವುದೋ ಒಂದು ವನಕ್ಕೆ ಹೋಗ್ತಾರೆ, ಆ ವನದ ಕಥೆ ಬರುತ್ತೆ. ಇನ್ಯಾವುದೋ ಗ್ರಾಮಕ್ಕೆ ಹೋಗ್ತಾರೆ, ಆ ಗ್ರಾಮದ ಕಥೆ ಬರುತ್ತೆ. ಇನ್ಯಾವುದೋ ಪರ್ವತದ ತಪ್ಪಲಿಗೆ ಹೋಗ್ತಾನೆ, ಆ ಪರ್ವತದ ಕಥೆ ಬರುತ್ತೆ. ಇನ್ಯಾವುದೋ ಒಂದು ಕಾಡಲ್ಲಿ ವೃಕ್ಷಗಳ ಮಧ್ಯೆ ಇರ್ತಾನೆ, ಆ ವೃಕ್ಷಗಳ ವಿವರಗಳು ಬರುತ್ತೆ. ಇನ್ಯಾವುದೋ ಋಷ್ಯಾಶ್ರಮಕ್ಕೆ ಹೋಗ್ತಾನೆ, ಅಲ್ಲಿ ಬೇಕಾದಷ್ಟು ಶಸ್ತ್ರಾಸ್ತ್ರಗಳು ಕೊಡ್ತಾರೆ, ಆ ಅಸ್ತ್ರಗಳು ಅವ್ರಿಗೆ ಹೇಗೆ ಬಂತು, ಅದಕ್ಕೂ ಒಂದು ಕಥೆ ಬರುತ್ತೆ. ಹೀಗೆ ನೀವು ಪ್ರಕೃತಿಯ ವರ್ಣನೆ, ದೇಶದ ವರ್ಣನೆ, ನದಿಗಳ ವರ್ಣನೆ, ಬೆಟ್ಟಗಳ ವರ್ಣನೆ, ಋಷಿಗಳ ವರ್ಣನೆ, ಋಷಿಗಳ ತಪಶ್ಚರ್ಯಗಳ ವರ್ಣನೆ, ಎಂತೆಂಥ ಋಷಿಗಳಿದ್ರು, ಚಿಂತಕರಿದ್ರು, ಜ್ಞಾನಿಗಳಿದ್ರು, ಏನೇನು ವಿದ್ಯೆ ಪಡ್ಕೊಂಡಿದ್ರು, ಎಂತೆಂಥ ಅದ್ಭುತವಾದ ಒಂದು ಜ್ಞಾನ ಸಂಪತ್ತಿತ್ತು ಅವರಲ್ಲಿ, ಎಂಥೆಂಥ ಶಸ್ತ್ರಾಸ್ತ್ರಗಳಿದ್ವು, ಎಂಥೆಂಥ ರಾಕ್ಷಸರಿದ್ದರು, ಅವನ್ನೆಲ್ಲ ರಾಮ ಹೇಗೆ ಸಾಯಿಸ್ತಾ, ಹೇಗೆ ಸಜ್ಜನರಿಗೆ ಒಂದು ಒಂದು ರಕ್ಷೆಯನ್ನು ಕೊಟ್ಟ, ಮತ್ತು ಸೀತೆಯನ್ನು ರಾವಣ ಅಪಹರಿಸಿದಾಗಲಂತೂ ಅದು ಅಂಥ ರಾವಣನ ಸೆರೆಯಿಂದ ಸೀತೆಯನ್ನು ಬಿಡಿಸ್ಕೊಂಬರೋದು ರಾಮನೊಬ್ಬನಿಗೆ ಸಾಧ್ಯ? ಇಟ್ಸ್ ಅನ್ ನೆಕ್ಸ್ಟ್ ಟು ಇಂಪಾಸಿಬಲ್ ಟಾಸ್ಕ್. ಅವನು ಸಾಮಾನ್ಯ ಅಲ್ಲ ರಾವಣ, ಅತ್ಯಂತ ಬಲಶಾಲಿಯ, ಅತ್ಯಂತ ಬುದ್ಧಿವಂತ, ಅತ್ಯಂತ ದುರುಳ. ಸೋ ಹಿ ವಾಸ್ ಎನ್ ಎಕ್ಸ್ಪರ್ಟ್ ಪ್ರೊಫೆಷ್ನಲ್ ಇನ್ ಆಲ್ ರಾಂಗ್ ಥಿಂಗ್ಸ್. ಮತ್ತು ಬಲ ಇತ್ತು, ಎಲ್ಲ ಇತ್ತು. ಇಷ್ಟಿದ್ದೂ ಕೂಡ ಅಂಥ ರಾವಣನನ್ನು ರಾಮ ಕೈಯಲ್ಲೇನಿದೆ, ಒಂದಿಷ್ಟು ಶಸ್ತ್ರಾಸ್ತ್ರಗಳಿದೆ, ಬರಿಗಾಲಲ್ಲಿ ನಡೆದಾಡ್ಕೊಂಡು ರಾಜ್ಯಭ್ರಷ್ಟನಾಗಿ, ಅವನ ಹತ್ರ ರಥ ಇಲ್ಲ, ಕುದುರೆ ಇಲ್ಲ, ಜನಬಲ ಇಲ್ಲ, ಗೂಢಚಾರಿಗಳಿಲ್ಲ, ಯಾರೂ ಇಲ್ಲ. ಅದಷ್ಟು ಟೀಮ್ ವರ್ಕ್ನ ರಾಮ ಲಕ್ಷ್ಮಣ ಇಬ್ಬರೇ ಮಾಡ್ತಾರೆ. ಒಂದು ಒಂದು CBI ಅಥವಾ ಅದೆಲ್ಲ ಹೇಳ್ತಾರಲ್ಲ CBI, ಅವ್ರು ಮಾಡೋ ಅಷ್ಟು ಕೆಲಸವನ್ನು ಬರೀ ರಾಮ ಲಕ್ಷ್ಮಣ ಇಬ್ಬರೇ ಮಾಡ್ತಾರೆ. ಎಷ್ಟು ಸಾಮರ್ಥ್ಯ ಇರಬೇಕು ಅದಕ್ಕೆ, ಎಷ್ಟು ಆತ್ಮವಿಶ್ವಾಸ ಇರಬೇಕು. ಆ ಟ್ರಾಮಾನಲ್ಲಿ, ಆ ದುಃಖದಲ್ಲಿ, ದುಗುಡದಲ್ಲಿ ಸೀತೆನ ಕಳ್ಕೊಂಡ ದುಃಖ ಒಂದು ಕಡೆ, ಆದರೂ ನಾನು ಸೀತೆನ ಹುಡುಕೆ ತರ್ತೀನಿ ಅಂತ ಛಲ ಬಿಡದೆ ಹೋಗಿ ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಹೋಗಿ ಸಮುದ್ರಕ್ಕೆ ಸೇತುವೆ ಕಟ್ಟಿ, ಇವತ್ತೂ ಇದೆ. ನಮ್ಮ ಕಾರ್ಪೊರೇಷನ್ ಕಟ್ಟಿದ ರೋಡು ಇನ್ನು 5 ವರ್ಷಕ್ಕೆ ಹಾಳಾಗು, ಅವ್ರು 5 ವರ್ಷಕ್ಕೆ ಕಟ್ಟೋದಲ್ವಾ, ಎಲೆಕ್ಷನ್ ಹೊತ್ತಕ್ಕೆ ಕಟ್ಟೋದಲ್ವಾ. ರಾಮ ಕಟ್ಟಿದ ಇನ್ನೂ ಇದೆ, ಅದು ಯಾರೋ ಗೌರ್ಮೆಂಟ್ ಅವ್ರು, ಹಿಂದಿನ ಗೌರ್ಮೆಂಟ್ ಅವ್ರು ಡ್ರಿಲ್ ಮಾಡಿಸಿ ಹಾಳು ಮಾಡೋಕ್ಕೆ ಹೋದರೆ ಆ ರಿಗ್ಗೆ ಮುರಿದು ಬಿತ್ತಂತೆ. ಅಂದರೆ ಅಂಥ ಕ್ವಾಲಿಟಿ ವರ್ಕ್ ಮಾಡಿ ಲಂಕೆಗೆ ಹೋಗಿ ಅವನ ಹೋಮ್ ಪಿಚ್ಚಲ್ಲಿ ಅವನೂರಲ್ಲೇ ಹೋಗಿ ಅವನನ್ನು ನಾಶ ಮಾಡಿ, ಎಷ್ಟು ಸಲ ಹೇಳ್ತಾನೆ ಬಿಟ್ಬಿಡು, ನಾನು ಕ್ಷಮಿಸ್ಬಿಡ್ತೀನಿ ಅಂತ ಸೀತೆಯನ್ನು ವಾಪಸ್ ಪಡೆದು ಬರ್ತಾರಲ್ಲ ರಾಮ, ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ. ಅಂಥ ಒಬ್ಬ ಪರ್ಫಾರ್ಮರು, ಅಂಥ ಒಬ್ಬ ಲೀಡರ್. ಅವನನ್ನು ಬರೀ ದೇವರಂತ ನೋಡೋದು, ದೇವರೇ ಅವನು, ಡೌಟೇ ಇಲ್ಲ ಅದರಲ್ಲಿ. ಆದರೆ ಅವನು ದೇವರು ಯಾಕೆ ಮನುಷ್ಯನಾಗಿ ಬಂದ ನಮಗೊಂದು ಮೆಸೇಜ್ ಕೊಡೋಕ್ಕೆ, ಈ ಥರ ಇರಬೇಕು ನೀನಿದ್ರೆ ಅಂತ. ಸೊ ರಾಮನ ಆದರ್ಶವನ್ನು ಭಾವಿಸಿದಾಗ ನಾವು ಕೂಡ ಸ್ವಲ್ಪ ಒಂದು ಭಾವೋನ್ನತಿಯನ್ನು ಪಡಿತೀವಿ. ನಾನು ಯಾಕೆ ಇಷ್ಟು ಚೀಪಾಗಿ ವರ್ತಿಸ್ಬೇಕು, ನಾನು ಯಾಕೆ ಮಾತುಗೂ ಸುಳ್ಳು ಹೇಳಿ ಶಾರ್ಟ್ಕಟ್ ತೊಗೋಬೇಕು, ಅಂಥ ಕಷ್ಟ ನಷ್ಟಗಳನ್ನು ಎದುರಿಸ್ಕೊಂಡು ರಾಮ ಎಂಥ ಅದ್ಭುತವನ್ನು ಮಾಡ್ದ, ನಾನು ಜೀವನದ ಸಣ್ಣ ಪುಟ್ಟ ಕಷ್ಟಗಳು ಯಾವುದಕ್ಕೂ ಹೆದರೋದಿಲ್ಲ, ನಾನು ಏನಾದ್ರು ಮಾಡ್ತೀನಿ ಅಂತ ಒಂದು ಬರುತ್ತೆ. ಹಾಗೆ ಹನುಮಂತ, ಈ ಆದರ್ಶಗಳು ಎಲ್ಲರಿಗೂ ಬೇಕು, ಬರೀ ಹಿಂದೂಗಳಿಗಲ್ಲ, ಎಲ್ಲರಿಗೂ ಬೇಕು. ಇಂಥ ರಾಮ ಉಳಿದ್ರೆ ಈ ಆದರ್ಶ ಉಳಿಯುತ್ತೆ. ರಾಮ ಮಂದಿರ ಈ ಆದರ್ಶಗಳ ದ್ಯೋತಕ, ಭಾರತದ ಅತ್ಯುನ್ನತವಾದ ಮೌಲ್ಯ ಚಿಂತನೆಗಳ ಒಂದು ಸಾಕಾರ ರೂಪ ಅದು. ಹಾಗಾಗಿ ಪ್ರತಿಯೊಬ್ಬ ಭಾರತೀಯರಷ್ಟೇ ಅಲ್ಲ, ವಿಶ್ವದಲ್ಲಿ ಯಾರೇ ಸತ್ಯ ಧರ್ಮಗಳನ್ನು ಒಪ್ಪಿಕೊಳ್ತಾರೋ, ಪ್ರೀತಿಸ್ತಾರೋ, ಸತ್ಯಮೇವ ಜಯತೆ, ಸತ್ಯವೇ ಉಳಿಬೇಕು ಅಂತ ಹೇಳ್ತಾರೋ, ಅವರೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು, ಸೇರಲೇಬೇಕು. ಇದನ್ನು ವಿರೋಧಿಸಿದ್ರೆ ಅವರು ಸತ್ಯ ಧರ್ಮಗಳನ್ನು ವಿರೋಧಿಸ್ತಾರೆ ಅಂತ ಅರ್ಥ, ಅವ್ರು ರಾವಣನ ಪಾರ್ಟಿ ಆಗ್ತಾರೆ. ಹಾಗಾಗಿ ಅರ್ಥನೇ ಇಲ್ಲ ಅದಕ್ಕೆ. ಎಲ್ಲರೂ ಸೇರಬೇಕು. ಇದು ಒಬ್ಬ ಒಂದು ಕಮ್ಯುನಿಟಿ ಹಬ್ಬ ಅಲ್ಲ, ಇದು ಭಾರತದ ಹಬ್ಬ, ಭಾರತದ ಒಂದು ಸಾಂಸ್ಕೃತಿಕ ಎಪಿಸೆಂಟರ್ ಅಂತ ಹೇಳ್ತಾರಲ್ಲ ಆ ಥರ. ನಮ್ಮ ಭವ್ಯ ರಾಮರಾಜ್ಯದ ನಿರ್ಮಾಣದ ಅದ್ಭುತವಾದ ಪ್ರಾರಂಭೋತ್ಸವ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಸನ್ಮಂಗಲಕರವಾಗಿ ರಾಮನ ಆ ಪ್ರಾಣ ಪ್ರತಿಷ್ಠಾಪನ ಮಹೋತ್ಸವ ನಡೆಯಲಿ, ಚೆನ್ನಾಗಾಗಲಿ. ಎಲ್ಲ ಮನೆ ಮನೆಯಲ್ಲೂ ಕೂಡ ನಾವು ಆವತ್ತಿನ ದಿನ 5-5 ದೀಪ ಹಚ್ಚಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ಒಂದೇ ಥರ ಮಾಡೋಣ ಅಂತ, ಬೆಳಗ್ಗೆದ್ದು ಸ್ನಾತರಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು 5 ದೀಪಗಳನ್ನು, ತುಪ್ಪದ ದೀಪಗಳನ್ನು ಹಚ್ಚಿ ಕುಲದೇವತೆ ಪೂಜೆ ಮಾಡಿ ನಮಗೆ ತೋಚಿದ ರೀತಿಯಲ್ಲಿ ಆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಪೂಜೆ, ಹೋಮ, ಹವನ, ಭಜನೆ ಮಾಡ್ಬೋದು. ಮತ್ತು ಒಬ್ಬೊಬ್ಬರೇ ಮನೇಲಿ ನೋಡೋ ಬದಲು ಎಲ್ಲ ಸೇರಿ ಸಮೂಹವಾಗಿ ದೇವಸ್ಥಾನಗಳಲ್ಲಿ, ಬಯಲುಗಳಲ್ಲಿ ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ರಾಮ ಮಂದಿರದ ಪ್ರತಿ
ಪ್ರತಿಷ್ಠಾಪನೆಯ ದಿವ್ಯ ಕ್ಷಣವನ್ನು ಎಲ್ಲರೂ ನೋಡ್ಬೋದು, ಕಣ್ತು ತುಂಬ್ಕೋಬೋದು. ಹೀಗೆ ಏನಕ್ಕೇನ ಪ್ರಕಾರೇಣ ನಾವು ಅವತ್ತು ಸೇರಬೇಕು, ಎಲ್ಲ ಭಾರತೀಯರೂ ಅದರಲ್ಲಿ ತೊಡಗಬೇಕು, ಪ್ರತಿಯೊಬ್ಬರೂ ತೊಡಗಬೇಕು. ಅದು ತುಂಬ ಒಂದು ಐತಿಹಾಸಿಕ ಕ್ಷಣವಾಗತ್ತೆ. ಅಕ್ಕ, ಪ್ರಭು ಶ್ರೀರಾಮನ ಕಥೆಗಳ ಬಗ್ಗೆ ನೋಡೋದಾದರೆ ಬಹಳಷ್ಟು ಕಥೆಗಳು ಬಂದಿದ್ದಾವೆ, ಒಂದೊಂದರಲ್ಲಿ ಒಂದೊಂದು ರೀತಿಯಾದಂಥ ಉಲ್ಲೇಖಗಳಿರುತ್ತವೆ. ಸೊ ಈಗ ನಾವು ಇದರಲ್ಲಿ ಯಾವುದನ್ನು ನೆಚ್ಕೋಬೇಕು ಅಥವಾ ಇದರಲ್ಲಿ ಸರಿಯಾದದ್ದು ಇದೆ ಅಂತ ನಾವು ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ. ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.